ರೈತ ಆಪ್ ಉತ್ತರ ಕರ್ನಾಟಕ ಅನ್ನುವ ಸುಂದರವಾದ ಹೊಸದಾದ ನಿರೂಪಣೆಯನ್ನು ಹೊಂದಿರತಕ್ಕಂತ ಒಂದು ಅಪರೂಪದ ಉತ್ತರ ಕರ್ನಾಟಕದ ಕಲಾವಿದರೆ ಅದರಲ್ಲೂ ವಿಜಯಪುರ ಜಿಲ್ಲೆಯ ಕಲಾವಿದರು ನಟಿಸಿ ಯಶಸ್ವಿಯಾಗಿರತಕ್ಕಂತ ಒಂದು ಚಲನಚಿತ್ರದ ನಿರ್ದೇಶಕರಾಗಿರತಕ್ಕಂತ ಅನ್ಸರ್ ತೊದಲ್ಬಾಗಿ ಅವರು ಇವತ್ತು ಪ್ರಿನ್ಸ್ ಟಿವಿ ಸ್ಟುಡಿಯೋದಲ್ಲಿ ನನ್ನೊಟ್ಟಿಗೆ ಇದ್ದಾರೆ ನಮಸ್ಕಾರ ಅನ್ಸರ್ ತೊದಲ್ಬಾಗಿ ಅವರಿಗೆ ಸ್ಟುಡಿಯೋಗೆ ಸ್ವಾಗತ ಹೇಳ್ರಿ ಈ ಸಿನಿಮಾ ಮಾಡಬೇಕಂತ ನಿಮಗೆ ಯಾವಾಗ ಅನಿಸ್ತು ಅದಕ್ಕೆ ಏನೇನು ತಯಾರಿ ಮಾಡ್ಕೊಂಡ್ರಿ ನನಗೆ ಈ ಸಿನಿಮಾ ಮಾಡಬೇಕಂತ ಅನಿಸಿದ್ದು ಪಿ ಯು ಸಿ ಇದ್ದಾಗ ಮೇನ್ಲಿ ಡಿಗ್ರಿಯಲ್ಲಿ ಬಂದಾಗ ಸಿನಿಮಾನೇ ಮಾಡಬೇಕಂತ ಅನಿಸ್ತು ಆವಾಗ ನನ್ನ ಫ್ರೆಂಡ್ ಆಕಾಶ್ ನಾಯಕ್ ಅಂತ ಅವನು ಪವನ್ ಕುಮಾರ್ ಭುಜಾಳ ಕಾರಕ್ಷಕ ಚಿತ್ರದ ಒಂದು ಆಡಿಷನ್ನ ಇಟ್ಟಿದ್ರು ಆ ಆಡಿಷನಲ್ಲಿ ನಾನು ಅಟೆಂಡ್ ಮಾಡಿ ಸೆಲೆಕ್ಟ್ ಆದೆ ಸೆಲೆಕ್ಟ್ ಆದ ನಂತರ ನನ್ನಲ್ಲಿ ಒಂದು ನಾನು ಹೀರೋ ಆಗಬೇಕು ಅನ್ನೋದು ನನ್ನ ಚಿಕ್ಕವನಿಂದ ನನ್ನ ಗುರಿ ನಾನು ಹೀರೋನೇ ಆಗಬೇಕು ಹೀರೋನೇ ಆಗಬೇಕು ಅನ್ನೋದು ಚಿಕ್ಕವನಿಂದ ಒಂದು ಗುರಿ ಆಮೇಲೆ ಅನಂತರ ನಾನು ಪವನ್ ಕುಮಾರ್ ಭುಜಾಳ ಅವರ ಒಂದು ಸ್ನೇಹ ಪಡೆದು ಒಂದು ಒಳ್ಳೆ ಟೀಮ್ನ ರೆಡಿ ಮಾಡ್ಕೊಂಡೆ ಸರ್ ಅದರಲ್ಲಿ ಎಂ ಎಂ ಶ್ರೀನಿವಾಸ್ ಸರ್ ಅವರು ಮತ್ತೆ ಹೇಮಂತ್ ಕಾನಿಮಣಿ ಅವರು ಮತ್ತು ಶಿವ ಶಿವ ಬ್ರದರ್ ಅಂತ ದೊಡ್ಡ ದೊಡ್ಡ ನಿರ್ದೇಶಕರು ನನಗೆ ಪರಿಚಿತರಾದ್ರು ಅನಂತರ ಇದು ನಿನ್ನ ಚಲನಚಿತ್ರದಲ್ಲಿ ಕಿರು ಇದು ದೊಡ್ಡ ಚಲನಚಿತ್ರ ಥಿಯೇಟರ್ ರಿಲೀಸಿಂಗ್ ಚಲನಚಿತ್ರದಲ್ಲಿ ಶಿವ ಶಿವ ಬ್ರದರ್ಸ್ ಸರ್ ಅವರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸಿಸ್ಟೆಂಟ್ ಆಗಿ ನಾನು ಅಲ್ಲಿ ಕೆಲಸ ಮಾಡಿದ್ದೆ ಕೆಲಸ ಒಂದು ಸ್ವಲ್ಪ ಅನುಭವ ಸಿಕ್ತು ನಿಮ್ಗೆ ಅನುಭವ ಸಿಕ್ಕಿದೆ ಸರ್ ಈ ಸಿನಿಮಾಕ್ಕೆ ಕ್ಯಾಮ್ರಾ ಮತ್ತು ನಿರ್ದೇಶನಕ್ಕೆ ಯಾರ್ಯಾರು ಇನ್ನೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ನಿಮಗೆ ಈ ಸಿನಿಮಾಕ್ಕೆ ನಿರ್ದೇಶನಕ್ಕೆ ಮೇನ್ಲಿ ಹೆಲ್ಪ್ ಮಾಡಿದ್ದು ಹೇಮಂತ್ ಕಾನಿಮನಿ ಸರ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಸರ್ ನನಗೆ ನಿರ್ದೇಶನ ಗೊತ್ತಿಲ್ಲ ಸರ್ ಇನ್ನೂ ಆದ್ರೂ ಹೇಳ್ತೀನಿ ಸರ್ ನಿರ್ದೇಶನ ನನಗೆ ಅಷ್ಟು ಸಂಪೂರ್ಣವಾಗಿ ಬರೋದಿಲ್ಲ ಸರ್ ಎಷ್ಟೇ ಆದ್ರೂ ಶಿವ ಶಿ ಬ್ರದರ್ ಸರ್ ಅವ್ರ ಕೆಳಗೇನೆ ಸರ್ ಪವನ್ ಕುಮಾರ್ ಭುಜಾಳ್ ಸರ್ ಶ್ರೀನಿವಾಸ್ ಸರ್ ಹೇಮಂತ್ ಸರ್ ಸಂತೋಷ್ ಬ್ರದರ್ ಸರ್ ಅಂಡ್ ಶಿವ ಶಿ ಬ್ರದರ್ ಸರ್ ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನ ಅರ್ಪಿಸ್ತೀನಿ ಸರ್ ಅವರಿಂದ ನಾನು ಕಲಿತಿದ್ದು ಸರ್ ಡಾಕ್ಟರ್ ಅಶೋಕ್ ಜಾಧವ್ ಅವರು ಹೆಂಗ್ ಸಪೋರ್ಟ್ ಮಾಡಿದ್ರು ನಿಮಗೆ ಡಾಕ್ಟರ್ ಅಶೋಕ್ ಜಾಧವ್ ಸರ್ ಅವರು ನಮ್ಮ ಅವರು ಫಿಸಿಕಲ್ ಡೈರೆಕ್ಟರ್ ಸರ್ ಅವ್ರು ನಮ್ಮ ಸರ್ ಸರ್ ಅವ್ರ ಫೇರೆಂಟ್ ಸ್ಟೂಡೆಂಟ್ ಸರ್ ನಾನು ಕೂಡ ಒಬ್ಬ ಕ್ರೀಡಾಪಟು ಸರ್ ಹಾಕಿ ಬಾಲ್ ಬ್ಯಾಡ್ಮಿಂಟನ್ ಕಬಡ್ಡಿ ಕ್ರಿಕೆಟ್ ತುಂಬಾ ಇನ್ನ ಹೆಚ್ಚಿಗೆ ಆಟಗಳನ್ನ ಆಡ್ತೀನಿ ಸರ್ ಮೇನ್ಲಿ ನಾನು ಕ್ರಿಕೆಟ್ ಹಾಗೂ ಕಬಡ್ಡಿನ ಹೆಚ್ಚಿಗೆ ಆಡ್ತೀನಿ ಸರ್ ಈ ಸಿನಿಮಾದಾಗ ನಟನೆ ಮಾಡಿರತಕ್ಕಂತ ಕಲಾವಿದರೆಲ್ಲ ಎಲ್ಲಿಯವರು ಎಲ್ಲಿ ಶೂಟಿಂಗ್ ಮಾಡಿದ್ರಿ ಈ ಸಿನಿಮಾ ಈ ಸಿನಿಮಾನ ಸರ್ ನಮ್ದು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಉಪ್ಪಲ್ದಿನಿ ಗ್ರಾಮದಲ್ಲಿ ಶೂಟಿಂಗ್ ಮಾಡಿದ್ವಿ ಸರ್ ಮತ್ತೆ ವಿಜಯಪುರದಲ್ಲೂ ಕೂಡ ಮಾಡಿದ್ವಿ ಸರ್ ಈ ಸಿನಿಮಾ ಉಪ್ಪಲ್ದಿನಿ ಮತ್ತು ವಿಜಯಪುರದಲ್ಲಿ ಎರಡು ಕಡೆ ಶೂಟ್ನ ಮಾಡಿದ್ವಿ ಇಲ್ಲೆಲ್ಲ ಭಾಗವಹಿಸಿರ್ತಕ್ಕಂಥ ಕಲಾವಿದರೆಲ್ಲ ಎಲ್ಲಿಯವರು ಕಲಾವಿದರು ಸರ ಕೆಲವೊಂದು ಮಂದಿ ಅರ್ಧ ಜನ ವಿಜಯ ಇದು ನಮ್ಮ ಉಪ್ಪಲ್ದಿನಿ ಅವರು ಸರ್ ಸಿಂದಗಿ ಇಂಡಿ ಮತ್ತು ವಿಜಯಪುರದವರು ಇದ್ದಾರೆ ಸರ್ ಇದರಲ್ಲಿ ಅವರೆಲ್ಲ ಮೊದಲು ಬೇರೆ ಬೇರೆ ಸಿನಿಮಾದೊಳಗ ಬೇರೆ ಬೇರೆ ಧಾರಾವಾಹಿ ಒಳಗೆ ಹಿಂಗೆ ಏನಾದ್ರು ಸಿನಿಮಾದೊಳಗೆ ನಟನೆ ಮಾಡಿದವರು ಅದರ ಇಲ್ಲ ಸರ್ ಎಲ್ಲೂ ನಟನೆ ಮಾಡಿಲ್ಲ ಯಾರು ಪ್ರಥಮ ಪ್ರಯತ್ನ ಸರ್ ಇದು ನಿಮ್ಮ ನಿರ್ದೇಶನದ ಪ್ರಥಮ ಪ್ರಯತ್ನ ಈ ಸಿನಿಮಾದಾಗ ನಿಮ್ಮ ಪಾತ್ರ ಏನೇನು ನಾಯಕ ಕತೆ ಚಿತ್ರಕತೆ ಸಂಭಾಷಣೆ ನಿರ್ದೇಶನ ಇಷ್ಟು ನಿಮ್ಮದೇ ಹಾ ಸರ್ ಈ ಒಟ್ಟು ಸಿನಿಮಾಕ್ಕೆ ಎಷ್ಟು ಖರ್ಚು ಮಾಡಿರಿ 18,000 ತನ ಆಗಿದೆ ಸರ್ ಒಟ್ಟು 18,000 ರೂಪಾಯಿ ಹಾ ಸರ್ ಅರ್ಧ 16 ನಿಮಿಷ ಮತ್ತು ಸಮಥಿಂಗ್ ಎಷ್ಟು ಸೆಕೆಂಡ್ಗಳ ಒಟ್ಟು ಶಾರ್ಟ್ ಮೂವಿ ಇದು ಇದು ಪೂರಾ ಸಿನಿಮಾ ಖರ್ಚಾಗಿದ್ದು 18,000 ರೂಪಾಯಿ 18,000 ಸರ್ ಯಾರು ಕೊಟ್ಟಾರೆ ಈ ಅಮೌಂಟ್ ನಿಮಗೆ ಯಾರು ಕೊಟ್ಟಿದ್ರು ಯಾರು ಸಹಾಯ ಮಾಡಿದ್ರು ಸರ್ ಮೇನ್ಲಿ ನನ್ನ ತಂದೆನ ನಾನು ಹೊಗಳಿಕ್ಕೆ ಇಷ್ಟಪಟ್ಟಿನಿ ಸರ್ ಒಬ್ಬ ಮಾಜಿ ಸೈನಿಕರಾಗಿ ನನ್ನ ಚಿತ್ರಕ್ಕೆ ನಿರ್ಮಾಪಣೆ ಮಾಡಲಿಕ್ಕೆ ಒಪ್ಕೊಂಡಿದ್ದು ಅವ್ರಿ ಸರ್ ನಿಮ್ಮ ತಂದೆ ಮಾಜಿ ಸೈನಿಕರಿದ್ದಾರ ಹಾ ಸರ್ ಓಹೋ ಹೋ 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 ಹಾ ಮಾಜಿ ಸೈನಿಕರಾಗಿ ನನ್ನ ನನಗೆ ಈ ಚಿತ್ರಕ್ಕೆ ಅವರೊಬ್ಬ ರೈತರು ಹೌದು ಮಾಜಿ ಸೈನಿಕ ಕೂಡ ಹೌದು ಸರ್ ಸರಿ ಅವರು ನಿಮಗೆ ನಿರ್ಮಾಪಕರಾಗಿ ಈ ಚಲನಚಿತ್ರ ಇದು ಮಾಡ್ಲಿಕ್ಕೆ ಪ್ರೋತ್ಸಾಹ ಎಲ್ಲ ಮಾಡಿದ್ರು ಹಾ ಸರ್ ಹಾಗೂ ನಮ್ಮ ತಂಡದವರು ಕೂಡ ಇದೊಂದೆಲ್ಲ ನಿಮ್ದೊಂದು ಪರಿಪೂರ್ಣ ಟೀಮ್ ಕಟ್ಕೊಂಡು ಇದೊಂದು ವರ್ಕ್ ಮಾಡ್ಕೊಂಡಿರಿ ಓಕೆ ಸರ್ ಹೌದು ಸರ್ ರೈತ ಆಪ್ ಉತ್ತರ ಕರ್ನಾಟಕ ಅನ್ನುವ ಅಪರೂಪದ ಉತ್ತರ ಕರ್ನಾಟಕದ ಅದರಲ್ಲೂ ವಿಜಯಪುರದಲ್ಲೇ ತಯಾರಾಗಿರ್ತಕ್ಕಂಥ ಚಲನಚಿತ್ರದ ಏಕಮಾತ್ರ ನಾಯಕಿ ಹರ್ಷಿತಾ ಪಾಟೀಲ್ ಅವರು ಇವತ್ತು ನಮ್ಮೊಟ್ಟಿಗೆ ಸ್ಟುಡಿಯೋದಲ್ಲಿದ್ದಾರೆ ಹರ್ಷಿತಾ ಪಾಟೀಲ್ ಅವರಿಗೆ ನಮಸ್ಕಾರ ನಿಮಗೆ ಸ್ವಾಗತ ಇದು
ನಿಮ್ಮ ಮೊದಲ ಪ್ರಯತ್ನನ ಅಥವಾ ಈ ಮುಂಚೆ ಯಾವುದಾದ್ರು ಸಿನಿಮಾದಲ್ಲಿ ನಟನೆ ಮಾಡಿದ್ದೀಯಾ? ಇಲ್ಲ ಸರ್, ಇದೆ ಮೊದಲೇ ಕಿರುಚಿತ್ರ ನಾನು ಮಾಡ್ತಿರೋದು. ಸೊ ಮುಂಚೆ ಎಲ್ಲೂ ಮಾಡಿಲ್ಲ ಸರ್. ಯಾವ ನಟನಾ ರಂಗದಲ್ಲಿ ಅಥವಾ ಬೇರೆ ಬೇರೆ ತರಬೇತಿಗಳಲ್ಲಿ ಏನಾದರೂ ಭಾಗವಹಿಸಿದ್ರೆ? ಇಲ್ಲ ಇಲ್ಲ ಸರ್. ಯಾವ ತರಬೇತಿ ನಟನೆ ಕುರಿತಾಗಿ ಯಾವ ಅನುಭವನೂ ಇಲ್ಲ? ಇಲ್ಲ ಸರ್. ಈ ಕ್ಯಾಮೆರಾ ಎದುರಿಸತಕ್ಕಂತ ರೀತಿ ಫಸ್ಟ್ ಏನು ಅನಿಸ್ತು ನಿಮಗೆ ಆ ಶೂಟಿಂಗ್ ನಡೆದಾಗ ಅಥವಾ ಫಸ್ಟ್ ನಿಮ್ಮ ಇದು ಬಂದಾಗ ಒಂದು ಸಿನಿಮಾ ಮಾಡಕತ್ತೀನಿ ಫಸ್ಟ್ ಟೈಮ್ ಹೀರೋಯಿನ್ ಆಗಿನಿ ಆ ಹಿನ್ನೆಲೆ ಒಳಗೆ ನಿಮಗೆ ಏನು ಅನಿಸ್ತು ಫಸ್ಟ್ ಟೇಕ್? ಸರ್ ಅಂದ್ರೆ ನಾನು ಬ್ಯಾಕ್ಗ್ರೌಂಡ್ ನಿಂದ ಬಂದ ಜರ್ನಲಿಸಂ, ನಾನು ಒಬ್ಬ ಜರ್ನಲಿಸ್ಟ್. ಸೊ ಆ ಒಂದು ಕ್ಯಾಮೆರಾ ಫೇಸ್ ಮಾಡೋದು ನನಗೆ ಗೊತ್ತಿತ್ತು, ಮಾಮೂಲಿ ಸ್ವಲ್ಪ ಅದರ ಬಗ್ಗೆ ನಾಲೆಜ್ ಇತ್ತು. ಆಮೇಲೆ ನಾನು ಲೋಕಲ್ ನ್ಯೂಸ್ ಚಾನೆಲ್ ಅಲ್ಲಿ ಸೊ ಕೆಲಸ ಮಾಡಿದ್ದೆ, ನಿರೂಪಕಿಯಾಗಿನೂ ಕೆಲಸ ಮಾಡಿದ್ರಿ. ಸೊ ಆ ಅನುಭವ ಇತ್ತು. ಅಂತ ಗಾಬರಿ ಆತಂಕ ಕ್ಯಾಮೆರಾ ಎದುರಿಗೆ ಬಂದಾಗ ಏನು ಅನಿಸ್ಲಿಲ್ಲ, ಬಟ್ ನಟನೆ ಕುರಿತಾಗಿ ಏನು ಏನು ಹೆಂಗ ಅನಿಸ್ತು? ಅದೇ ಸರ್ ಅಂದ್ರೆ ನನ್ಗೆ ಆಪರ್ಚುನಿಟಿ ಸಿಕ್ಕಿದ್ದು ನನ್ನ ಫ್ರೆಂಡ್ಸ್ ಇಂದ ಸರ್, ಮೇನ್ ಹೇಳ್ಬೇಕಂದ್ರೆ. ಸೊ ನಾನ್ ಮಾಡ್ಬೇಕನ್ನೋದು ನನ್ಗೆ ಅಷ್ಟು ಇರ್ಲಿಲ್ಲ, ಬಟ್ ನನ್ನ ಚಾನೆಲ್ ಮಾಡ್ಕೋಬೇಕು ಅನ್ನೋದಿತ್ತು, ಆಕ್ಟಿಂಗ್ ಮಾಡ್ಬೇಕು ಅನ್ನೋ ಅಂತ ನನ್ಗೆ ಇರ್ಲಿಲ್ಲ. ಬಟ್ ಫ್ರೆಂಡ್ಸ್ ಇಂದ ಬಂದ ಒಂದು ಅವಕಾಶನ ನಾನು ಬಿಟ್ಕೊಡ್ಬಾರ್ದು ಅಂತ ಹೇಳಿ ಒಂದು ಅವಕಾಶನ ತಗೊಂಡು ಅವಕಾಶ ಸಿಕ್ಕಿದ್ದಕ್ಕೆ ಸೊ ನನ್ನ ಫ್ರೆಂಡ್ಸಿಗೆ ಆಯ್ತು, ಆಮೇಲೆ ಈ ಟೀಮ್ ಜೋಶಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಟೀಮ್ ಆಗಿರ್ಬೋದು, ಇನ್ನು ಇದು ರೈತ ಆಫ್ ಉತ್ತರ ಕರ್ನಾಟಕ ಟೀಮ್ ತಂಡ ಇದೆ, ಸೊ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಓಕೆ 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 ಓಕೆ. ಸಿಕ್ಕ ಮೊದಲ ಅವಕಾಶವನ್ನೇ ಸಮರ್ಥವಾಗಿ ಬಳಸಿಕೊಂಡಿರತಕ್ಕಂಥ ಹರ್ಷಿತಾ ಪಾಟೀಲ್ ಅವರಿಗೆ ಯಶಸ್ಸು ಸಿಗಲಿ, ಅವರು ಇನ್ನಷ್ಟು ಬೇರೆ ಬೇರೆ ಅಭಿನಯ ರಂಗಗಳಿಗೆ ತೊಡಗಿಸ್ಕೊಳ್ಳಿ. ಹೊಸ ಪ್ರಯತ್ನ, ಹೊಸ ತಂಡ, ಯಾವ ಅನುಭವಗಳು ಇಲ್ಲದ ನಟನೆಯಲ್ಲಿ ಆಗಿರ್ಬೋದು ಅಥವಾ ನಿರ್ದೇಶನದಲ್ಲಾಗಿರ್ಬೋದು ಅಥವಾ ತಾಂತ್ರಿಕ ವರ್ಗದಲ್ಲಾಗಿರ್ಬೋದು, ಯಾವುದೇ ಪರಿಪೂರ್ಣ ಅನುಭವವಿಲ್ಲದ ಪರಿಪೂರ್ಣ ಪಳಗದೇ ಇರತಕ್ಕಂಥ ಯುವಕರ ಆಸಕ್ತಿ ಮತ್ತು ಅವರ ಕ್ರಿಯೇಟಿವಿಟಿಯನ್ನು ನಂಬಿಕೊಂಡು ಏನಾದರೂ ಮಾಡಬೇಕು, ಹೊಸದನ್ನು ಏನಾದರೂ ಕೊಡಬೇಕು ಈ ಸಮಾಜಕ್ಕೆ, ಅದನ್ನು ಕೊಡಬೇಕಾದಾಗ ರೈತರನ್ನ ಮುಂದಿಟ್ಕೋಬೇಕು, ಸೈನಿಕರನ್ನ ಮುಂದಿಟ್ಕೊಳ್ಬೇಕು, ಸಮಾಜಮುಖಿಯಾಗಿರ್ತಕ್ಕಂಥ ವಿಷಯ ವಸ್ತುಗಳನ್ನು ಆಯ್ಕೆ ಮಾಡ್ಕೋಬೇಕು, ಈ ಎಲ್ಲ ವಿಷಯಗಳನ್ನು ಅವರು ತಲೆಯಲ್ಲಿ ತುಂಬಿಕೊಂಡು ಇದೊಂದು ಪ್ರಪ್ರಥಮ ಪ್ರಯತ್ನ ಮಾಡಿದ್ದಾರೆ. ರೈತ ಆಪ್ ಉತ್ತರ ಕರ್ನಾಟಕ ಅಂತಕ್ಕಂಥ ಶಾರ್ಟ್ ಮೂವಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ವೀಕ್ಷಕರನ್ನು ಪ್ರೋತ್ಸಾಹವನ್ನು ಪಡೆದಿರತಕ್ಕಂಥ ಈ ಚಲನಚಿತ್ರ, ಈ ತಂಡದಿಂದ ಮುಂದಿನ ಇಂಥದೇ ಸಾಕಷ್ಟು ಪ್ರಯತ್ನಗಳು ಬರಲಿ, ಅವೆಲ್ಲ ಯಶಸ್ವಿ ಆಗಲಿ ಅಂಥೇಳಿ ನಮ್ಮ ಪ್ರಿನ್ಸ್ ಟಿವಿ ಬಳಗದಿಂದ ನಾನು ಅವರನ್ನು ಹಾರೈಸ್ತೀನಿ. ಇಂಥ ಹೊಸ ಪ್ರಯತ್ನಗಳು ನಡೀಲಿ, ಮತ್ತೊಂದು ಇಂಥದೇ ವಿಶೇಷ ಸ್ಟೋರಿಗಾಗಿ ಮತ್ತೆ ನಿಮ್ಮ ಮುಂದೆ ಬಂದು ನಿಲ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಪ್ರಿನ್ಸ್ ಟಿವಿ ಕನ್ನಡ, ನೋಟಿಫಿಕೇಶನ್ಗಾಗಿ ತಪ್ಪದೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.